ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾವನ್ನ ಮೀಡಿಯಾ ಬ್ಯಾನ್ ಮಾಡಿರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇದಕ್ಕೆ ಏನು ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಹೆಸರು ಕೇಳಿದ್ರೆ ಕನ್ನಡಿಗರಿಗೆ ಹಾಗೂ ಅಭಿಮಾನಿಗಳಿಗೆ ಏನು ಒಂಥರ ಶಕ್ತಿ. ಡಿ ಬಾಸ್ ಅವರಿಗೆ ಇರುವ ಅಭಿಮಾನಿಗಳ ಬಳಗ ನೋಡಿದ್ರೆ ಬಹುಶಃ ಬೇರೆ ಯಾವ ನಟರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಅಭಿಮಾನಿಗಳು ಅನ್ಸುತ್ತೆ. ಇವರ ಸಿನಿಮಾ ಬಿಡುಗಡೆಯಾದ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಬಿಸಿ ಖಜಾನೆ ತುಂಬಿಸುವ ನಟನೆಂದೇ ಹೆಸರು ಗಳಿಸಿದ್ದಾರೆ. ಎಲ್ಲ ನಟರಂತೆ ತಮ್ಮ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುವ ವ್ಯಕ್ತಿತ್ವ ಇವರದ್ದಲ್ಲ. ಇವರ ಹುಟ್ಟುಹಬ್ಬದಂದು ಅದೆಷ್ಟು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಿಗೆ ಅವರ ಅಭಿಮಾನಿಗಳು ನೆರವಾಗ್ತಾರೆ. ಇವರ ಅಭಿಮಾನಿಗಳು ಕೂಡ ತಮ್ಮ ನಾಯಕ ನಟನನ್ನ ಆದರ್ಶವಾಗಿಟ್ಟುಕೊಂಡು ಅವರ ನೆಚ್ಚಿನ ಆದೇಶವನ್ನ ಪಾಲಿಸ್ತಾರೆ ಎಂಬುದು ಅಕ್ಷರಶಃ ಸತ್ಯ. ಇಷ್ಟೆಲ್ಲ ಒಳ್ಳೆ ಗುಣ ಹೊಂದಿರುವ ನಮ್ಮ ಈ ನಟನನ್ನ ನಮ್ಮ ಮೀಡಿಯಾದವರು ಬ್ಯಾನ್ ಮಾಡಿರುವ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ವಿಚಾರ ತಿಳಿದ ಕೂಡಲೇ ಅದೆಷ್ಟೋ ಜನರು ಆಕ್ರೋಶಕ್ಕೆ ಒಳಗಾಗಿದ್ರು. ಆದರೆ ಕೇವಲ ತನ್ನ ನಾಯಕನ ಆದೇಶದಿಂದ ಯಾವ ಹಾನಿಯನ್ನು ಮಾಡದೆ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಈ ಮೀಡಿಯಾ ಅವರಿಂದ ಮಾತ್ರ ಡಿ ಬಾಸ್ ಅವರ ಸಿನಿಮಾ ಗೆಲ್ಲುತ್ತದೆ ಎಂದ್ರೆ ಅದು ಖಂಡಿತ ಸುಳ್ಳು. ಇದು ಒಂದು ಭಾಗವಷ್ಟೇ. ದರ್ಶನ್ ಅವರ ಸಿನಿಮಾ ಪ್ರಚಾರ ಇಲ್ಲದೆ ಯಶಸ್ವಿ ಕಾಣುವ ಶಕ್ತಿ ಅವರ ಹೆಸರಿಗಿದೆ ಎಂಬುವ ವಿಚಾರ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೆಲ್ಲರಿಗೂ ಗೊತ್ತು. ಇನ್ನು ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದ ದರ್ಶನ್ ಅವರ ಸಿನಿಮಾ ಕ್ರಾಂತಿ ಈ ಸಿನಿಮಾಗಾಗಿ ಮೀಡಿಯಾ ಅವರಿಂದ ಯಾವ ಪ್ರಚಾರ ಸಿಗ್ತಾ ಇಲ್ಲ. ಹಾಗಾಗಿ ಕೇವಲ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳ ಮುಖಾಂತರವೇ ಇವರ ಕ್ರಾಂತಿ ಚಿತ್ರ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಯುತ್ತಿದ್ದು ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲ್ಲಲಿದೆ ಎಂದು ಅಭಿಮಾನಿಗಳ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈ ಅವರು ಈ ವಿಚಾರ ಕುರಿತು ಭಾವುಕರಾಗಿ ನಿಮ್ಮ ನೆಚ್ಚಿನ ನಟನನ್ನ ಪ್ರೋತ್ಸಾಹಿಸಿ ಹಾಗೂ ಈ ಸಿನಿಮಾವನ್ನ ಯಶಸ್ವಿಯಾಗಿ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ.